ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ KPCL ರೀ ಎಕ್ಸಾಮ್ ಕುರಿತು ಏನೆಲ್ಲ ಡೌಟ್ಗಳಿವೆ ಅದರ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಯಾರೆಲ್ಲ KPCL ಅಭ್ಯರ್ಥಿಗಳಿದ್ದೀರಾ ಅವರು ಈ ವಿಡಿಯೋನ ನೋಡ್ಬೋದು, ಹಾಗೂ ರಿಮೈನಿಂಗ್ ಕ್ಯಾಂಡಿಡೇಟ್ಸ್ ಯು ಕ್ಯಾನ್ ಸ್ಕಿಪ್ ದಿ ವಿಡಿಯೋ. ಸೊ ಯಾವೆಲ್ಲ ಡೌಟ್ಗಳಿವೆ ಈ ಲಿಸ್ಟಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಫ್ರೆಷರ್ಸು ಈ ನೇಮಕಾತಿಗೆ ಅಪ್ಲೈ ಮಾಡಬಹುದಾ? ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ಕ್ವಶನ್ ಪೇಪರ್ ಸಿಲೆಬಸ್ ಟೆಕ್ನಿಕಲ್ ಇರುತ್ತಾ ಅಥವಾ ಟೆಕ್ನಿಕಲ್ ಪ್ಲಸ್ GK ಇರುತ್ತಾ? ಆ್ಯಂಡ್ ಥರ್ಡ್ ಕ್ವಶನ್ ಬಂದುಬಿಟ್ಟು, ಅಪ್ಲಿಕೇಶನ್ ID ಒಂದು ವೇಳೆ ಕಳೆದು ಹೋದರೆ ಹೇಗೆ ಹುಡುಕಬೇಕು? ಆ್ಯಂಡ್ ಫೋರ್ತ್, KPTCL ಮತ್ತು KPCL ಎರಡು ಒಂದೇನಾ? ಆ್ಯಂಡ್ ಲಾಸ್ಟ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ನೀವು ಮಿಸ್ ಮಾಡಿಕೊಳ್ಳೇಬಾರ್ದು. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಈ ವಿಡಿಯೋದಲ್ಲಿ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರನ ತಿಳಿಯೋಣ. ಸೊ ಅದಕ್ಕೂ ಮುಂಚೆ, ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಸೊ ಸ್ನೇಹಿತರೆ, ಫಸ್ಟ್ ಡೌಟ್ ಬಂದುಬಿಟ್ಟು, ಫ್ರೆಷರ್ಸ್ ಈ ನೇಮಕಾತಿಗೆ ಅಪ್ಲೈ ಮಾಡ್ಬೋದಾ? ಇದಕ್ಕೆ ಉತ್ತರ ಬಂದುಬಿಟ್ಟು ಇಲ್ಲ ಸ್ನೇಹಿತರೆ, ಯಾಕಂದರೆ ಇದು 2017 ಹೊರಡಿಸಲಾಗಿದ್ದ KPCL ಅಧಿಸೂಚನೆ ಆಗಿದ್ದು ಇಷ್ಟು ವರ್ಷಗಳ ನಂತರ ರೀ ಎಕ್ಸಾಮ್ ಮಾಡಲು ಮುಂದೆ ಬಂದಿದ್ದಾರೆ. ಸೊ ಇದು ಫ್ರೆಶ್ ನೋಟಿಫಿಕೇಷನ್ ಅಲ್ಲ ಸ್ನೇಹಿತರೆ, ಇದು ಓಲ್ಡ್ ನೋಟಿಫಿಕೇಷನ್. ಸೊ ಇದರ ಪರೀಕ್ಷೆ 2018 ನಡೆದಿತ್ತು. ಸೊ ಅದನ್ನು ಕ್ಯಾನ್ಸಲ್ ಮಾಡಿ ಇವಾಗ ರೀ ಎಕ್ಸಾಮ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಫ್ರೆಷರ್ಸ್ ಅಪ್ಲೈ ಮಾಡೋ ಮಾತೇ ಬರಲ್ಲ ಸ್ನೇಹಿತರೆ. ಒಂದು ವೇಳೆ ಏನಾದರೂ ಹೊಸ ನೋಟಿಫಿಕೇಷನ್ ಕರೆದ್ರೆ ಯು ಕ್ಯಾನ್ ಅಪ್ಲೈ ಫಾರ್ ಇಟ್. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ಕ್ವಶನ್ ಪೇಪರ್ ಫುಲ್ಲಿ ಟೆಕ್ನಿಕಲ್ ಇರುತ್ತಾ ಅಥವಾ ಟೆಕ್ನಿಕಲ್ ಪ್ಲಸ್ GK ಇರುತ್ತಾ? ಈ ಪ್ರಶ್ನೆಗೆ ಉತ್ತರ ಬಂದುಬಿಟ್ಟು, ಓನ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸ್ನೇಹಿತರೆ, ಯಾವುದೇ GK ಇರುವುದಿಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ KPCL ಆರ್ KEA ಡಸಂಟ್ ಮೇಕ್ ಎನಿ ಚೇಂಜ್ ಇನ್ ದ್ಯಾಟ್. ಸೊ ಮೂರನೇ ಪ್ರಶ್ನೆ ಬಂದುಬಿಟ್ಟು, ಕಳೆದು ಹೋಗಿರೋ ಅಪ್ಲಿಕೇಶನ್ ID ಮತ್ತೆ ಹೇಗೆ ಹುಡುಕಬೇಕು? ಇದಕ್ಕೆ ಉತ್ತರ ಬಂದುಬಿಟ್ಟು, ಈ ಕುರಿತು ನಾನು ಒಂದು ವಿಡಿಯೋನ ಮಾಡಿದ್ದೆ ಸ್ನೇಹಿತರೆ. ಸೊ ಯಾರಿಗೆಲ್ಲ ಅಪ್ಲಿಕೇಶನ್ ID ಸಿಕ್ಕಿಲ್ಲ ಅವರು ಈ ವಿಡಿಯೋನ ನೋಡಿ ಪಡೆದುಕೊಳ್ಳಬಹುದು. ಈ ವಿಡಿಯೋ ಲಿಂಕ್ನ i ಬಟನ್ನಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಆ್ಯಂಡ್ ಫೋರ್ತ್ ಕ್ವಶನ್ ಈಸ್, KPTCL ಹಾಗೂ KPCL ಎರಡು ಒಂದೇನಾ? ಉತ್ತರ ಬಂದುಬಿಟ್ಟು, KPTCL ಮತ್ತು KPCL ಎರಡೂ ಬೇರೆ ಬೇರೆ ಆಗಿವೆ ಸ್ನೇಹಿತರೆ. KPCL ಅನ್ನೋದು ಎಲೆಕ್ಟ್ರಿಸಿಟಿ ಜನ್ರೇಷನ್ ಡಿಪಾರ್ಟ್ಮೆಂಟ್ ಆಗಿದೆ ಸ್ನೇಹಿತರೆ, ಹಾಗೂ KPTCL ಅನ್ನೋದು ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಡಿಪಾರ್ಟ್ಮೆಂಟ್ ಆಗಿದೆ. ಸೊ ಹಲವಾರು ಪತ್ರಿಕೆಗಳಲ್ಲಿ KPCL ರೀ ಎಕ್ಸಾಮ್ ಮೆನ್ಷನ್ ಮಾಡೋ ಬದಲು KPTCL ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಡ್ಯೂ ಟು ಲ್ಯಾಕ್ ಆಫ್ ಅವೇರ್ನೆಸ್, ದೇ ಡೋಂಟ್ ನೋ KPTCL ಆ್ಯಂಡ್ KPCL ಆರ್ ಡಿಫ್ರೆಂಟ್. ಸೊ ಅದರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ಆ್ಯಂಡ್ ಕಮ್ ಟು ದಿ ಲಾಸ್ಟ್ ಪಾಯಿಂಟ್, ಆ್ಯಂಡ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಡೌಟ್ ಈಸ್, ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಥವಾ ಇಲ್ಲ? ನೋಡಿ ಸ್ನೇಹಿತರೆ, ಓಲ್ಡ್ KPCL ಎಕ್ಸಾಮ್ಗಳಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ. ಬಟ್ ಆದರೆ ಇದೇ KPCL ನೋಟಿಫಿಕೇಷನ್ 2017 ಸಂಬಂಧಪಟ್ಟಂತೆ ಪ್ರೈವೇಟ್ ಏಜೆನ್ಸಿ ಮೂಲಕ 2018 ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ಸ್ನೇಹಿತರೆ, 1/3 ನೆಗೆಟಿವ್ ಮಾರ್ಕಿಂಗ್ ಇದೆ. ಬಟ್ KPCL ನೋಟಿಫಿಕೇಷನಲ್ಲಿ ಏನು ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಮೆನ್ಷನ್ ಮಾಡಿರಲಿಲ್ಲ. ಬಟ್ ಆದರೂ 2018 ನೆಗೆಟಿವ್ ಮಾರ್ಕಿಂಗ್ ಕ್ವಶನ್ ಪೇಪರ್ನಲ್ಲಿ ಮೆನ್ಷನ್ ಮಾಡಿದರು. ಸೊ ಈ ರೀ ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದನ್ನು ನೀವು ಕ್ವಶನ್ ಪೇಪರ್ ಕೊಟ್ಟಾಗ ಅದರಲ್ಲಿ ಇನ್ಸ್ಟ್ರಕ್ಷನ್ ಕಾಲಮ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಥವಾ ಇಲ್ವೋ ಅನ್ನೋದು ಆವಾಗಲೇ ಕನ್ಫರ್ಮ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಮಾಹಿತಿ ಇಷ್ಟ ಆಗಿದ್ದರೆ ಹಾಗೂ KPCL ಕುರಿತು ಎಲ್ಲ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.